ಯಜಮಾನರಿಗೆ ಒಪ್ಪಿಸ್ತೇನೆ.
ಪ್ರಮೇಯವೇನು ಪ್ರಭು? ಭೂತೋಟದಲ್ಲಿ ಪುಷ್ಪವನ್ನ ಸುತ್ತಾ ಮುಂದೆ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಗಿಡಗಳ ಮಧ್ಯದಲ್ಲಿ ಶಿಶಿರೋಗನ ಹಾಗೆ ಅದನ್ನು ಅಳಿಸ್ತಾ ಮುಂದೆ ಹೋದಾಗ ಅಲ್ಲಿ ಮಗುವಂತ ಬಿದ್ದುಕೊಂಡಿತ್ತು. ಈ ಮಗುವನ್ನು ಎಷ್ಟು ಕಲಿದೇನೆ, ಎಷ್ಟು ಮುದ್ದಾದ ಮಗು ನೋಡಿ ಸ್ವಾಮಿ. ತಾನು ಉರಿದು ಉರಿದು ಲೋಕಕ್ಕೆ ಬೆಳಕು ಕೊಡುವವಳು ಹೆಣ್ಣಲ್ವೇ?
ಆ ಹೆಣ್ಣನ್ನು ಯಾರಾದರೂ ಕೊಂದಾರ, ಹೆಣ್ಣನ್ನು ಯಾರಾದರೂ ಕೊಂದಾರ. ಅಮ್ಮ ಎನ್ನುವ ಪದದರ್ಥ ಬಲ್ಲವರೇ ಬಲ್ಲರು, ಎಲ್ಲರೂ ಸಾಧ್ಯವಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಮಗು ಉಳಿಬೇಕೆನ್ನುವ ಉದ್ದೇಶದಿಂದ ಬಹಳಷ್ಟು ದೂರ ನಡೆದು ಬಂದಿದ್ದೇನೆ. ದೋಣಿ ಬಿಟ್ಟಾಯಿತು, ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಿವಸ ಆಯಿತು ಹೊತ್ತಿಗೆ ಅನ್ನ ಆಹಾರಗಳಿಲ್ಲದೆ ನಡೀತಾ ನಡೀತಾ ಕಾಲು ಗಂಟುಗಳೆಲ್ಲ ನೋವಾಗುತ್ತಾ ಇದೆ, ಗಂಟಲು ಕುಸಿ ಹಾರುತ್ತಾ ಉಂಟು. ಈ ಮಗು ಉಳಿಬೇಕೆನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಹೌದು, ಈ ಮಗು ಉಳಿಬೇಕು, ಉಳಿಬೇಕು. ನನ್ನ ಬಾಯಾರಿಕೆಯೂ ಆರಬೇಕು. ಅದಕ್ಕಿರುವ ದಾರಿ ಒಂದೇ, ಓ ಎದ್ದು ಹೊಂಡ ಕಾಣ್ತಾ ಇದೆ. ಆ ಹೊಂಡದಲ್ಲಿ ಬಂಗಾರದ ಈ ಪೆಟ್ಟಿಗೆಯನ್ನಿಟ್ಟು ಅದರ ಮೇಲೆ ಸುತ್ತಲೂ ತರಗೆಳೆಗಳನ್ನು ಹಾಕಿ ಯಾರೂ ನೋಡದಾಗೆ ಮುಚ್ಚಿಟ್ಟು ನೀರನ್ನು ಅರಸುತ್ತಾ ಮುಂದೆ ಹೋಗಿ ನೀರನ್ನು ಕುಡಿದು ಮತ್ತೆ ಈ ಮಗುವನ್ನು ಎತ್ತಿಕೊಂಡು ಹೋಗ್ತೇನೆ. ಮತ್ತೆ ಈ ಮಗುವನ್ನು ಎತ್ತಿಕೊಡ್ತೇನೆ. ಈ ಮಗು ಬದುಕಲೇಬೇಕು, ಬದುಕಲೇಬೇಕು. ಯಾರ ಮನೆಯನ್ನು ಬೆಳಗಲಿಕ್ಕಿದೆಯೋ, ಯಾರ ದೀನಪುಷನ ಕೈಯಲ್ಲಿಕ್ಕಿದೆಯೋ, ಯಾವ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ಲಿಕ್ಕಿದೆಯೋ ಈ ಮಗು ನನಗೊಂದು ಅರ್ಥವಾಗಲಿಲ್ಲ. ಆದ್ದರಿಂದಲೇ ವಾತ್ಸಲ್ಯ ನನ್ನ ಎದೆಯಲ್ಲಿ ಉಗ್ಗಿ ಹರಿತಾ ಇದೆ. ಈ ಮಗು ಬೆಳೀತು, ಈ ಮಗು ಬದುಕಬೇಕು.